ಆಮೇಲೆ ಒಂದು ನಾನಾಗಲೇ ಹೇಳಿದೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ನಿಮ್ಮ ಓಡಾಟ ನಾನು ಕೇಳ್ತಿದ್ದೆ. ನಾನು ನಮ್ಮ ಯೋಗಿಯವರು ನಿಮ್ಮ ಭಾಗದ ಬಗ್ಗೆ ಮಾತಾಡ್ಬೇಕಾರೆ, ನೀವು ತೀರ್ಥಹಳ್ಳಿಯಿಂದ ಶಿವಮೊಗ್ಗ ಬರಬೇಕಾದ್ರೆ ಎಲ್ಲ ಕಡೆ ಆಯ್ ಬಾಯ್ ಮಾಡ್ಕೊಂಡು ಕಾಫಿ ಟೀ ಕುಟ್ಕೊಂಡು ಜನಗಳ ಜೊತೆ ವ್ಯರ್ಥ ಬರ್ತಿರ್ತೀರಿ. ಗೃಹ ಸಚಿವರಾದ ಮೇಲೆ ಭಾಳಷ್ಟು ಬ್ಯುಸಿ ನೀವು, ರಾಜ್ಯಾದ್ಯಂತ ಸುತ್ತಬೇಕು ಮೀಟಿಂಗ್ಗಳು, ಈಗಿದ್ದಾಗ್ಯೂ ಸಹ ಕ್ಷೇತ್ರದ ಕಡೆ ಗಮನ ಕೊಡ್ತಿದ್ರಿ, ಮಾಡ್ತಿದ್ರಿ, ಹೆಂಗೆ ಸಾಧ್ಯ ಇದೆಯಲ್ಲ ಅಂತ. ಸರ್, ಮಾಡಬೇಕು, ಹಂಚ್ಕೊಂಡ್ರೆ ಶ್ರಮ ಪಟ್ಟರೆ ಖಂಡಿತ ಆಗ್ತದೆ. ನನಗೆ ನನ್ನ ಕ್ಷೇತ್ರ ನನ್ನನ್ನು ಬೆಳೆಸಿದೆ, ಮೊದಲಿಂದ ಆ ಕ್ಷೇತ್ರದ ಮನೆ ಮನೆಗೆ ಹೋಗ್ತಾ ಇದೆ. ಎಲ್ಲರ ಪ್ರೀತಿಗೆ ಪಾತ್ರನಾಗಿ ನಾನು ಬಂದಿದ್ದೀನಿ. ಯಾಕಂದ್ರೆ ನಮ್ಮಂಥವ್ರ ಚುನಾವಣೆ ಅಂದರೆ ನನಗೆ ಯಾವ ಹಿನ್ನೆಲೆ ಇಲ್ಲ, ಆರ್ಥಿಕತೆಯ ಬ್ಯಾಕಿಂಗ್ ಇಲ್ಲ ನನಗೆ. ಭಾಳ ಬಡತನ, ಉಪವಾಸ ವನವಾಸ ಬಿದ್ದು ಬಂದಿರತಕ್ಕಂಥವ್ರು, ನಾನು ಕೂಲಿ ಮಾಡಿ ಬಂದಿದ್ದೀನಿ. ನಮ್ಮಂಥವ್ರು ಇವತ್ತು ಚುನಾವಣೆಯಲ್ಲಿ ಗೆದ್ದು ವಿಧಾನಸೌಧಕ್ಕೆ ಬರೋದು ಹುಡುಗಾಟ ಅಲ್ಲ, ಕನಸು ಕಾಣಕ್ಕಾಗ್ತಿರಲಿಲ್ಲ ನಮಗೆ. ಅಂಥದ್ರಲ್ಲಿ ಜನರ ಪ್ರೀತಿಯೇ ನಮಗೆ ಮೂಲ. ಆ ರೀತಿ ಪ್ರೀತಿ ಅರಗ ಜ್ಞಾನೇಂದ್ರ ಅವರು ಮೊದಲ ಬಾರಿ ಗೆದ್ದಾಗ್ಲೂ ಈಗ ಗೆದ್ದಾಗ್ಲೂ ಒಂದೇ ತರ ಇದ್ದಾರೆ. ಮನೆ ಮಠ ಆಸ್ತಿ ಗೀಸ್ತಿ ಮಕ್ಕಳಿಗೆ ಮರಿಗೆಲ್ಲ ಏನು ಮಾಡಿಲ್ಲ ಜೋರಾಗಿ. ಯಾಕಂದ್ರೆ ಸಹಜವಾಗಿ ಒಬ್ಬ ಕಾರ್ಪೊರೇಟರ್ ಆದವನು ಇವತ್ತು ಬೆನ್ಸ್ಗಾರಲ್ಲಿ ಆಡಿ ಕಾರ್ ಓಡಾಡ್ಕೊಂಡಿರ್ತಾರೆ, ಆ ಮಟ್ಟಿಗೆ ಬೆಳೆದು ಬಿಡ್ತಾರೆ. ನೀವು ನಾಲ್ಕು ಸರ್ ಗೆದ್ದವರು, ಓಮ್ ಮಿನಿಸ್ಟರ್ ಬೇರೆ. ಸರ್, ನನಗೆ ಆದರ್ಶಗಳೇನು ಇರಲಿಲ್ಲ ಆರಂಭದಲ್ಲಿ. ನಮಗೆ ಉಣ್ಣಕ್ಕೆ ಊಟಕ್ಕೆ ಅನ್ನ ಇರಲಿಲ್ಲ, ಇರೋಕ್ಕೆ ಮನೆ ಇರಲಿಲ್ಲ. ನಾನೊಂದು ಹುಲ್ಲು ಗುಡಿಸಲಲ್ಲಿ ಹುಟ್ಟೋದು. ನನಗೆ ಒಬ್ಬ ಪುಣ್ಯಾತ್ಮರು ಹೈಸ್ಕೂಲ್ ಫಸ್ಟ್ ಇಯರಿಂದ ಬಿ ಕಾಮ್ವರೆಗೆ ಅನ್ನ ಬಟ್ಟೆ ಫೀಸ್ ಕೊಟ್ಟಿದ್ದಾರೆ. ನಾನಿವತ್ತು ನಿಮ್ಮ ಎದುರುಗಡೆ ನೀವು ನನ್ನೊಂದು ದೊಡ್ಡ ದೊಡ್ಡ ಜನ ಅಂತೇಳಿ ಹೇಳಿ ಇಲ್ಲಿ ಕೂರಿಸ್ಕೊಂಡು ಸಂದರ್ಶನ ಮಾಡೋಕ್ಕೆ ಯೋಗ್ಯತೆ ಅವ್ರ ಕಡೆಯಿಂದ ಬಂದಿದೆ. ಅವ್ರು ನನಗೆ ಮನುಷ್ಯನ್ ಮಾಡಿದ್ರು, ಅನೇಕರು ನನ್ನನ್ನು ಪ್ರೀತಿಯಿಂದ ಸಾಕಿದ್ರು. ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS, ಅದು ನನಗೆ ವಿಶೇಷವಾದಂಥ ಸಂಸ್ಕಾರ ಕೊಟ್ಟಿದೆ, ನನ್ನನ್ನು ಪ್ರೀತಿಯಿಂದ ಬೆಳೆಸಿದ್ದಾರೆ. ಮತ್ತು ಒಂದು ಕಲ್ಪನೆಯನ್ನು ಕೊಟ್ಟಿದ್ದೆ ನನಗೆ, ನಾನು ಹೆಂಗೆ ಬದುಕಬೇಕು ಅಂತೇಳಿ ಹೇಳಿ ಹೇಳ್ಕೊಟ್ಟಿದ್ದೆ ಅದು. ಹಾಗಾಗಿ ನಾನು ಏನೂ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಮನೆ ಬೆಂಗಳೂರು ಮನೆ ಮಠ ಅಲ್ಲಿ ಏನು ಮಾಡಿಲ್ಲ ಎಲ್ಲಿ ಸರಿ. ನನಗೆ BDN ಅವರು ಯಾಕೆ ಹೇಳ್ತಾ ಮೂರು ಕಡೆ BDN ಅವರು ಸೈಟ್ ಕೊಟ್ಟರು, ತಗೊಳ್ಳಿಲ್ಲ ಮೂರು ಕಡೆ ತಗೊಂಡಿಲ್ಲ. ಆದರ್ಶ ಅಲ್ಲ ಅದು, ಮೂರು ಕಡೆ ತಕರಾರಾಯ್ತು. ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾರೋ PI ಎಲ್ಲ ಹಾಕಿದ್ರು, ಹೋಯ್ತು ಆ ಸೈಟ್. ಓಕೆ, ನನಗೆ ಕೊಡ್ತಾರೆ ಅವರು, ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀನಿ, ಹೋಗುತ್ತೆ. ಇವತ್ತಿಗೂ ಏನು ಮಾಡೋಕ್ಕಾಗಲ್ಲ. ಯಾಕೆ ಸಹಜವಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸಾರಿ ಗೆದ್ದವರು, 2000 ಗೆದ್ದವರು, 3000 ಗೆದ್ದವ್ರ ಕತೆ ಏನೇನಾಗಿರುತ್ತೆ, ರಾಜಕಾರಣದಲ್ಲಿ ಬದಲಾವಣೆ ಆಗಿರುತ್ತೆ, ಆ ಮಾತಿಗೋಸ್ಕರ. ಮತ್ತೊಂದು ವಿಚಾರ ಅಂತಂದರೆ,